ನಮಸ್ಕಾರ ಎಲ್ರಿಗೂ ಬ್ಲೂಮ್ಸ್ ಫಾರ್ ನರ್ಸರಿಗೆ ಸ್ವಾಗತ ಇವತ್ತು ನಾವು ಕ್ಯಾರಂಬೋಲಾ ನಾವು ಏರ್ ಲೇಯರಿಂಗ್ ಮಾಡಿದ್ದೇವೆ ಇದು ಮಲೇಷ್ಯನ್ ವೆರೈಟಿ ಸ್ವೀಟ್ ಕ್ಯಾರಂಬೋಲಾ ಇದು ಜೈಂಟ್ ವೆರೈಟಿ ಇದನ್ನು ನಾವು ಏರ್ ಲೇಯರಿಂಗ್ ಮೂಲಕ ವಿಧಾನದ ಮೂಲಕ ನಾವು ಕಸಿ ಮಾಡಿದ್ದೇವೆ ಇದು ನಾವು ಮೇ ತಿಂಗಳಲ್ಲಿ ಮೇ ಜೂನಲ್ಲಿ ಮಾಡಿದ್ದು ಇವಾಗ ಒಂದು 4 ತಿಂಗಳು ಜಾಸ್ತಿ ಆಯಿತು 4-5 ತಿಂಗಳಾಯಿತು ಇದರಲ್ಲಿ ನಮಗೆ ಬೇರ್ ಬಂದಾಗಿ ಕಾಣ್ತಾ ಉಂಟು ಹಾಗೆ ನಾವು ಇವಾಗ ಇದನ್ನು ಕಟ್ ಮಾಡಿ ಓಪನ್ ಮಾಡುವ ಇದರ ಬೇರ್ ಬಂದಿದೆ ನೋಡುವ ಬೇರ್ ಬಂದಾಗಿ ಕಾಣ್ತಾ ಉಂಟು ಇದು ತುಂಬಾ ದಪ್ಪ ಗೆಲ್ಲಿಗೆ ನಾವು ಕಸಿ ಕಟ್ಟಿದ್ದು ಒಳ್ಳೆ ತರ ಇದರಲ್ಲಿ ಎಲ್ಲ ಬೇರ್ ಕಾಣ್ತಾ ಉಂಟು ಒಳ್ಳೆ ತರ ಆಗಿದೆ ಇದೊಂದು 5 ಫೀಟ್ ಉದ್ದ ಗೆಲ್ಲುಂಟು ಐದೂವರೆ 6 ಫೀಟ್ ತನಕ ಬಂದಿದೆ ಇದು ಕಸಿ ಮಾಡುವಾಗ ಎಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ಆಗೋದಿಲ್ಲ ನೋಡಿ ಈಗೆಲ್ಲ ಸತ್ತೋಗಿದೆ ಸತ್ತೋದದ್ದು ಈಗೇನೆ ಗೊತ್ತಾಗ್ತದೆ ಅದು ನೋಡಿ ಇದು ಜೈಂಟ್ ಕ್ಯಾರಂಬೋಲ ಸೈಜ್ ದೊಡ್ಡದು ಬರ್ತದೆ ಇವಾಗ ಸ್ವಲ್ಪ ಮಳೆಗಾಲ ಸೈಜ್ ಸ್ವಲ್ಪ ಚಿಕ್ಕದುಂಟು ಆದರೂ ಇದಕ್ಕಿಂತ ದೊಡ್ಡ ಸೈಜ್ ಆಗ್ತದೆ ಇದನ್ನು ನಾವು ಇವಾಗ ಕಟ್ ಮಾಡುವ ಇದರ ಬೇರೆ ಹೇಗೆ ಬಂದಿದೆ ಅಂತ ತೋರಿಸ್ತೇವೆ ಇದರಲ್ಲಿ ನಾವು ಕೊಕ್ಕೋಪೀಟ್ ಮತ್ತು ಮಣ್ಣಿನ ಮಿಶ್ರಣ ಮಾಡಿ ಒಂದು 5 ತಿಂಗಳ ಮೊದಲು ನಾವು ಇದನ್ನು ಕಟ್ಟಿಟ್ಟದ್ದು ನೋಡಿ ಇದಕ್ಕೆ ಬೇರು ಬಂದಿದೆ ಇಲ್ಲಿ ನೋಡಿ ಈ ಕಡೆ ಇದೆ ಬೇರು ಕಾಣಿಸ್ತಬಹುದು ಇದು ಎಲ್ಲ ಇದಕ್ಕೆ ಬಂದದ್ದು ರೂಟ್ ಇಲ್ಲಿದೆ ನೋಡಿ ಬೇರು ಬಂದಿದೆ ಎಷ್ಟು ದೊಡ್ಡದಿದೆ ತಿನ್ಲಿಕ್ಕೆ ತುಂಬಾ ಸ್ವೀಟ್ ಭಾರಿ ರುಚಿ ಇದರಲ್ಲಿ ವಿಟಮಿನ್ ಸಿ ಅಂಶ ತುಂಬಾ ಇದೆ ಜೀವಕ್ಕೆ ತುಂಬಾ ಒಳ್ಳೆಯದು ಮತ್ತು ಮಲೇಷ್ಯಾದಲ್ಲಿ ಮಾರ್ಕೆಟಲ್ಲಿ ಮಾರಲಿಕ್ಕೆ ಸಿಗ್ತದೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇದನ್ನು ಅಷ್ಟೊಂದು ಇವಾಗ ಮಾರ್ಕೆಟಿಗೆ ಬಂದಿಲ್ಲ ನಮ್ಮಲ್ಲಿ ಹುಳಿ ಜಾಸ್ತಿ ಅಂತ ಎಣಿಸ್ತಾರೆ ಆದರೆ ಇದು ತುಂಬ ಸ್ವೀಟ್
ತುಂಬಾ ಒಳ್ಳೆದಿದೆ ಇದನ್ನು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು ಮತ್ತೆ ಈ ಫ್ರೂಟ್ಸ್ ಆಗಿಯೂ ತಿನ್ನಬಹುದು ತುಂಬಾ ಸ್ವೀಟ್ ಇದೆ ತುಂಬಾ ಒಳ್ಳೆದಿದೆ ಕಟ್ ಮಾಡಿ ಇನ್ನು ನೋಡುವ ಇವಾಗ ಇದು ಕಟ್ ಮಾಡುವಾಗ ಸ್ಟಾರ್ ತರ ಶೇಪ್ ಬರ್ತಾ ಉಂಟು ಅದಕ್ಕೆ ಇದನ್ನು ಸ್ಟಾರ್ ಫ್ರೂಟ್ ಅಂತಲೂ ಕರೀತಾರೆ ತುಂಬಾ ಸ್ವೀಟ್ ಇರ್ತದೆ ಅದು ಬಲು ರುಚಿ ಇದೆ ಇದರದ್ದು ಸೀಡ್ಲಿಂಗ್ ಅಂದ್ರೆ ಬೀಜದಿಂದ ಆದ ಗಿಡ ಮತ್ತೆ ಗ್ರಾಫ್ಟೆಡ್ ಗಿಡ ನಮ್ಮಲ್ಲಿ ಬ್ಲೂಮ್ಸ್ ಫಾರ್ಮರ್ಸ್ ಅಲ್ಲಿ ಸಿಗುತ್ತೆ ನೀವು ದಯಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು